ಚಿಕ್ಕಪ್ಪ ಚಿಕ್ಕಮ್ಮ ಊರಿಗೆ ಹೋಗಕ್ಕೂ ನೀವು ನಿನ್ನೆ ಪೇಪರ್ ಓದಕ್ಕೂ ಏನ್ ಕನೆಕ್ಷನ್ ಇದೆ ಹೇಳಿ? ಏನೂ ಇಲ್ಲ ಬಿಡು. ಅದು ನೀನು ಮೊನ್ನೆ ಮೋಟಿವೇಶನ್ ಸ್ಪೀಚ್ ಕೊಟ್ಟೆಲ್ಲ, ಅದು ಪೇಪರ್ ಬಂದಿರುತ್ತೆ, ಅದನ್ನು ಓದ್ಬೇಕು ಅನ್ನೋ ಕುತೂಹಲ. ಇವತ್ತು ನ್ಯೂಸ್ ಪೇಪರ್ ದೊಡ್ಡಪ್ಪನ ಕೈಗೆ ಸಿಕ್ಬಾರ್ದು. ವೈಭವ್ ಪ್ರಶ್ನೆ ಕೇಳಬಾರ್ದು. ದೊಡ್ಡಪ್ಪನ ಆರೋಗ್ಯ ನಮಗ್ ತುಂಬಾ ಮುಖ್ಯ, ಹಾಗಾಗಿ ಇವತ್ತಿನ ನ್ಯೂಸ್ ಪೇಪರ್ ಅವ್ರ ಕೈಗೆ ಸಿಕ್ಬಾರ್ದು. ಓಕೆ ಮ್ಯಾಮ್. ಓಹ್ ದೊಡ್ಡಪ್ಪ, ಅದ ನಾನೆಲ್ಲ ಸಿಕ್ಬಿಟ್ಟಿದ್ದೀನಿ, ಪ್ರಾಕ್ಟೀಸಿಗೆ ಲೇಟ್ ಆಗ್ತಿದೆ, ನಾನು ಹೋಗಿ ಬಂದು ಹುಡ್ಕೊಡ್ತೀನಿ. ಬೈ ಬ್ರೋ. ಇಕ್ಷಿತ್, ಅವ್ನು ಪ್ರಾಕ್ಟೀಸ್ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಸದ್ಯಕ್ಕೆ ನೀವು ಇದನ್ನ ಓದಿ, ಆರಾಮ ಮಾಡ್ಕೊಂಡ್ ಬನ್ನಿ. ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್ ಟುಗೆದರ್. ಯಾ ಏನು ಯೋಚನೆ ಮಾಡ್ತಿದ್ದೀರ ಡ್ಯಾಡ್, ನನ್ನ ಜೊತೆ ಬ್ರೇಕ್ಫಾಸ್ಟ್ ಮಾಡಲ್ವಾ? ನೀನಲ್ದೆ ನನ್ಗೆ ಯಾರೋ ಇದ್ದಾರೆ. ನಿನ್ನೆ ಪೇಪರ್ನಲ್ಲಿ ಯು ನೋ ಐ ಕಾಂಟ್ ಸೀ ಯು ಲೈಕ್ ದಿಸ್, ಯು ಗಾಟ್ ಟು ಚಿಯರ್ ಅಪ್. ಓಕೆ ಬಂದೆ. ಸರ್ಸು, ಯಾಕೆ ಹಾಗೆ ಬಂದ್ಬಿಟ್ಟೆ? ಅವರೆಲ್ಲ ಹೇಗ್ ಮಾತಾಡ್ತಾ ಇದ್ರು ಅಂತ ಕೇಳಿಸ್ಕೊಳ್ಳಿಲ್ವಾ ನೀನು? ಅಪ್ಪ ಇನ್ ಬಗ್ಗೆ ಹಾಗೆಲ್ಲ ಮಾತಾಡಿದ್ರ ಇದಕ್ಕೆಲ್ಲ ಕಾರಣ ಯಾರು ಹೇಳೋ ರೀ? ಈಗ ಯಾಕೆ ಅದೆಲ್ಲ, ಸ್ವಲ್ಪ ಸುಮ್ಮನೆ ಇರಿ. ಹೇ, ನೀನ್ ಬಾಯಿ ಮುಚ್ಚ. ನಿನ್ನ ಆ ದರಿದ್ರ ಟ್ರೋಫಿ ತಗೊಳ್ಳೋ ಹುಚ್ಚಿಂದ ನಾನು ಇದನ್ನೆಲ್ಲ ಮಾಡ್ಬೇಕಾಯ್ತು. ಹೆಣ್ಣು ಹೆತ್ತಿದ್ದೀನಲ್ಲ, ಅದಕ್ಕೆ ಬೇರೆ ದಾರಿನೇ ಇಲ್ಲ. ಹೆಣ್ಣು ಹೆತ್ತಿದ್ದೀರ ಅಂದ್ ಮಾತ್ರಕ್ಕೆ ಯಾರು ಏನ್ ಬೇಕಾದ್ರೂ ಹೇಳ್ಬೋದಾ? ಹೆಣ್ಣು ಹೆತ್ತವ್ರ ಕಷ್ಟ ನಿನಗೇನು ಅರ್ಥ ಆಗ್ಬೇಕು? ನಾನು ಏನೇನು ಪಾಠ ಪಟ್ಟಿದ್ದೀನಿ ಗೊತ್ತಾ? ಅವ್ರನ್ನ ಎಲ್ಲಿ ಕರ್ಕೊಂಬರೋದಿಕ್ಕೆ ಬೇಡ್ಕೊಂಡಿದ್ದೀನಿ, ಅವ್ರ ಕಾಲಿಗೆ ಬಿದ್ದು ಕರ್ಕೊಂಬಂದಿದ್ದೀನಿ. ನಿನ್ನ ಹಾಳು ಭಯಿಂದ ಬಂದಿರೋ ಸಂಬಂಧನ ಹಾಳು ಮಾಡ್ಬೇಡವೆ. ನಿನ್ ಮದುವೆ ಒಂದಾದ್ರೆ ನನ್ನ ಜವಾಬ್ದಾರಿ ಎಷ್ಟೋ ಕಡಿಮೆ ಆದ ಹಾಗೆ ಅರ್ಥ ಮಾಡ್ಕೋ ಸರ್ಸು. ನಮ್ ಹುಡುಗನ್ಗೇನ್ ಕಮ್ಮಿ, ಕ್ಯೂ ಕ್ಯೂ ಅಲ್ಲಿ ನಿಲ್ತಾರೆ ಹುಡುಗಿರು. ತುಂಬಾ ಸಂಬಂಧಗಳು ಬಂದ್ವು ನಮ್ ಹುಡುಗನ್ಗೆ. ಹಲೋ ಸರ್, ಎದ್ದೇಳಿ ಮೇಲೆ. ಕಾಲಿಗೆ ಬೀಳ್ತಾಳೆ ಅಂತ ಕಾಣುತ್ತೆ, ಇದ್ದಾಳೆ. ನನ್ ಯಾವತ್ತು ಯಾರಿಗೂ ಹೀಗೆಲ್ಲ ಮಾತಾಡಿದವಳಲ್ಲ, ಆದ್ರೆ ಇವತ್ತು ಮಾತಾಡದೆ ಇರೋದಕ್ಕೆ ಆಗ್ತಿಲ್ಲ ಸರ್. ದಯವಿಟ್ಟು ನೀವು ಇಲ್ಲಿಂದ ಹೊರಟ್ಬಿಡಿ. ನನಗ್ ತುಂಬಾ ಕೆಟ್ಟ ಕೋಪ ಬರ್ತಿದೆ. ಗಂಡ ಎತ್ತೋರ್ ಅಂತ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾನ ಆ ದೇವ್ರು ನಿಮ್ಗೆ? ಹೆಣ್ಣೆತ್ತವ್ರ ಮನೆಗೆ ಬಂದ್ ಬಾಯ್ ಬಂದಂಗ್ ಮಾತ್ರ ದಿಮಾಗ್ ತೋರ್ಸಕ್ಕೆ ನೀವ್ ಸುಮ್ನಿರ್ರಿ. ಯಾವ ಜಮಾನದಲ್ಲಿ ಇದ್ದೀರಾ ನೀವು? ಒಳ್ಳೆ ಕಡೆ ಕೆಲ್ಸದಲ್ಲಿ ಇದ್ದೀನಿ ಅಂತ ಹೇಳ್ತೀರಾ, ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದೀನಿ ಅಂತ ಹೇಳ್ತಿರಲ್ಲ, ಯಾವ್ದ್ ಸರಿ ಯಾವ್ ತಪ್ಪು ಅಂತ ಗೊತ್ತಾಗಲ್ವಾ ನಿಮ್ಗೆ? ಇಷ್ಟು ಹೊತ್ತು ನಿಮ್ ಅಪ್ಪ ಅಮ್ಮ ಹೇಳದ್ನೆಲ್ಲ ಕೇಳಿಸ್ಕೊಂಡು ಸುಮ್ನೆ ಕೂತಿದ್ರಲ್ಲ, ಏನ್ರಿ ಹೇಳ್ಬೇಕು ನಿಮ್ಗೆ? ಮರ್ಯಾದೆ ಕೊಟ್ಟು ಮಾತಾಡಮ್ಮ, ಯಾಕೆ ಮೈ ಸರಿ ಇಲ್ವಾ? ಸರ್, ಮರ್ಯಾದಿನ ಕೇಳಿ ಪಡ್ಕೊಳ್ಳೋದಲ್ಲ, ಅದನ್ನ ಗಳಿಸೋದು. ಒಬ್ಬ ಗಂಡು ಮರ್ಯಾದಿನ ಯಾವಾಗ ಗಳಿಸ್ತಾನೆ ಗೊತ್ತಾ? ಒಂದ್ ಹೆಣ್ಣನ್ನ ತನ್ ಸಮನಾಗ್ ನೋಡಿದಾಗ. ಮರ್ಯಾದೆ ಕೊಡಂತ ನೀವೇನ್ ಮಾಡಿದ್ದೀರಾ ಸರ್? ನೀವು ಯಾಕೆ ನನ್ ಟ್ರೋಫಿ ತಗೋಬಾರ್ದ, ಓದ್ಬಾರ್ದ, ದೊಡ್ಡ ಹೆಸರು ಮಾಡಬಾರ್ದ? ಎಲ್ಲ ಗಂಡ್ ಮಕ್ಳೆ ಮಾಡ್ಬೇಕಾ? ಇದೇ ನಿಮ್ ಮಗಳಾಗಿದ್ರೆ ನೋಡೋ,
ಅದೆಲ್ಲ ನೀನ್ ಮಾತಾಡೋ ಅವಶ್ಯಕತೆ ಇಲ್ಲ. ನೀವು ಒಂದ್ ಹೆಣ್ಣಲ್ವಾ, ನನಗನ್ಸಾಗೆ ನಿಮ್ಗೂ ಒಂದೆಲ್ಲ ಒಂದಿನ ಅನ್ಸಿದೆ ತಾನೆ. ನಿಮ್ಮ ಮಗಳ ಸ್ವಲ್ಪ ಅದ್ವಸ್ತಾನ ಇಡ್ರಿ. ನಮ್ಮಪ್ಪ ಹಿಂಗೆ ಮರ್ಯಾದೆ ಕೊಟ್ ಮಾತಾಡಿ. ನಿಮ್ ಮುಂದೆ ಕೈ ಮುಗ್ದು ನಿಮ್ ಕಾಲ್ ಹಿಡಿದು ಮಾತಾಡಿದ್ರು ಅಂದ್ ಮಾತ್ರಕ್ಕೆ ಅವ್ರು ಚಿಕ್ಕವರಾಗಲ್ಲ. ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ತಂದೆ ಅವರು, ದೊಡ್ಡವರು ಅವರು. ನೀವ್ ನಿಮ್ ಮಗನ್ಗೋಸ್ಕರ ಇದನ್ನೆಲ್ಲ ಮಾಡ್ತೀರಾ? ಮುಚ್ಚೆ ಬಾಯಿ ಸರ್ಸು, ನಾಲ್ಗೆ ಉದ್ದ ಬದ್ರೆ ಸೀಳ್ ಬಿಡ್ತೀನಿ. ಓದಿದಾಳೆ ಅನ್ನೋ ಅಹಂಕಾರ ಇವಳಿಗೆ. ದಯವಿಟ್ಟು ಕ್ಷಮಿಸಿ, ಇವಳಿಗೆ ಚರ್ಬಿ ಜಾಸ್ತಿ ಆಗಿದೆ. ನಾಲ್ಕು ಬಾಳ್ಸದೆ ಬುದ್ಧಿ ಬರುತ್ತೆ ಇವಳಿಗೆ. ನಿಮಿಷ ಕೈ ಮಾಡಬೇಡಿ ನೀವು. ನಿಮ್ಗೆ ಇಂಥ ಮಗಳು ಸಿಕ್ಕಿರೋದು ನಿಮ್ ಪುಣ್ಯ ಸರ್. ಇವಳನ್ನ ಹೂ ತರ ನೋಡ್ಕೋಬೇಕು. ಈಗಿನ ಕಾಲದಲ್ಲಿ ಈ ತರ ಧೈರ್ಯವಾಗಿ ಮಾತಾಡೋ ಹುಡುಗಿರು ಸಿಗೋದು ತುಂಬಾ ಕಡಿಮೆ. ಅಪ್ಪನಿಗೋಸ್ಕರ ಧ್ವನಿ ಎತ್ತಿದ್ದಾಳೆ. ನಾನು ಮದ್ವೆ ಅಂತ ಆದ್ರೆ ಅದು ಈ ಸರ್ಸುನೆ. ಅಲ್ಲ ಕಣೋ, ನಮ್ಮ ನಿರ್ಧಾರ ಏನು ಕೇಳಲ್ವಾ? ನನ್ನ ಮಗನ ನಿರ್ಧಾರವೇ ನನ್ನ ನಿರ್ಧಾರ. ಯಾಕೋ ಅವನು ಹೇಳೋದ್ರಲ್ಲಿ ಸರಿ ಇದೆ ಅನಿಸ್ತಾ ಇದೆ. ಆ ಹುಡುಗಿಗೆ ಸ್ವಾಭಿಮಾನ ಇದೆ, ಅವರ ತಂದೆ ತಾಯಿ ಬಗ್ಗೆ ಮರ್ಯಾದೆ ಇದೆ. ನಾವೆಷ್ಟೇ ಕೊಂಕುನುಡಿ ಮಾತಾಡಿದ್ರು, ಕೆಡ್ತಾಗಿ ನಡ್ಕೊಂಡ್ರು, ತನ್ನ ಆತ್ಮಸ್ಥೈರ್ಯವನ್ನು ಕಾಪಾಡಿಕೊಂಡು ತನ್ನ ಮನೆಯವ್ರಿಗೋಸ್ಕರ ಮಾತಾಡ್ತಿದ್ದಾಳೆ. ಇಂಥ ಗುಣ ಇರೋ ಹೆಣ್ಣು ಈಗಿನ ಕಾಲದಲ್ಲಿ ಸಿಗೋದು ಬಹಳ ಅಪರೂಪ. ಸರ್ಸು ನಮ್ಮ ಮನೆಗೆ ಸೊಸೆಯಾಗಿ ಬರೋದು ನನಗಂತೂ ಒಪ್ಪಿಗೆ ಇದೆ. ನೀವಿಬ್ರು ಒಪ್ಕೊಂಡ್ಮೇಲೆ, ನೀವು ಹೇಳಿದ್ದೆಲ್ಲ ಕೇಳಾದ್ಮೇಲೆ ನಂದಿನ್ನೇನಿದೆ, ನಿಮ್ ನಿರ್ಧಾರ ಸರಿಯಾಗೇ ಇದೆ. ಸರ್ಸು ಹೇಳಿದ್ಮೇಲೆ ನಮ್ಮಲ್ಲಿರೋ ಧೋರಣೆಗಳನ್ನ ನಾವು ಸರಿಪಡಿಸ್ಕೋಬೇಕು ಅಂತ ನನಗೂ ಅನಿಸ್ತಾ ಇದೆ. ಅದನ್ನ ಹೇಳ್ಕೊಳ್ಳೋ ಧೈರ್ಯ ನಮಗಿಲ್ವೋ ಅಥವಾ ಅವಳಿಗಿರೋ ವಿದ್ಯಾಶಕ್ತಿ ನಮಗಿಲ್ವೋ ಗೊತ್ತಿಲ್ಲ. ಆದ್ರೆ ಸರ್ಸು ಮಾತ್ರ ನಮ್ಮನೆ ಸೊಸೆಯಾಗಿ ಬರೋದು ನಮ್ಮೆಲ್ರಿಗೂ ಇಷ್ಟ ಇದೆ. ಒಪ್ಪಿಗೆ ಇದೆ ಅಂದ್ಮೇಲೆ ನಿಶ್ಚಿತಾರ್ಥನೂ ಆದಷ್ಟು ಬೇಗ ಮಾಡ್ಬಿಡೋಣ, ಮದುವೆನೂ ಬೇಗ ಮುಗಿಸ್ಬಿಡೋಣ. ಅದಕ್ಕೇನಂತೆ, ನಾಳೆನೆ ನಿಶ್ಚಿತಾರ್ಥ ಗೊತ್ತು ಮಾಡ್ಬಿಡೋಣ. ತಡ ಮಾಡೋದಕ್ಕೆ ಅಲ್ಲ ರೀ, ಇನ್ನು ಸ್ವಲ್ಪ ದಿನ ಆದ್ಮೇಲೆ. ಏನು ಬೇಡ, ನಿರ್ಧಾರ ಆಗೋಯ್ತು, ಇನ್ನು ಸಮಯ ಇಲ್ಲ, ನಾಳೆ ನಿಶ್ಚಿತಾರ್ಥ ಗೊತ್ತು ಮಾಡ್ಬಿಡೋಣ. ಅಲ್ವೋ, ಸರಸ್ಗೆ ಇಷ್ಟ ಇದೆಯೋ ಇರೋ ಒಂದ್ ಮಾತು ಕೇಳ್ಬಾರ್ದೇನೋ? ಅವಳಿಗೆ ಖಂಡಿತ ಇಷ್ಟ ಇದೆ ಮಾ, ನೋಡು ನಾಚ್ಕೊಂಡು ಹೇಗೆ ಒಳಗಡೆ ಓಡೋದು. ಹೌದಾ, ಸರಿ ನಾವಿನ್ ಬರ್ತೀವಿ. ಅಜ್ಜಯ್ಯ, ನನ್ನ ಪ್ರಾಬ್ಲಮ್ ನನ್ನ ಯಾರ ಹತ್ರ ಹೇಳ್ಕೊಳ್ಳಿ? ಅಕ್ಕ ಏನತ್ರ ಹೇಳಕ್ಕೆ ಮೊದ್ಲೇ ಅವಳ ಮನ್ ಸರಿ ಇಲ್ಲ. ಇನ್ ಅಮ್ಮ ಅಪ್ಪಯ್ಯ ಹೇಳೋದಕ್ಕೆ ಹೆದ್ರು ಸುಮ್ಮನಾಗ್ತಾಳ. ಸಂಜುನು ಚಿಕ್ಕವನು, ಮಿಕ್ಕಿರೋರು ಅದಿತಿ ಮೇಡಮ್, ಅವ್ರ ಹತ್ರ ಕೇಳಿದ್ರೆ ಇದಕ್ ಪರಿಹಾರ ಸಿಗ್ಬಹುದಾ? ಅವ್ರಿಗೊಂದು ಕಾಲ್ ಮಾಡ್ತೇನೆ. ಅಯ್ಯೋ
ಇದು ಅದಿತಿ ಮೇಡಮ್ ಫೋನ್ ಸ್ವಿಚ್ ಆಫ್ ಬರ್ತಿದೆ. ಅವ್ರು ಇನ್ನು ಸಿಟಿ ರೀಚ್ ಆಗಿಲ್ವಾ? ರೀಚ್ ಆಗಿದ್ರೆ ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೋತಾರೆ? ಫೋನ್ ಅಲ್ಲಿ ಏನಾದ್ರು ಚಾರ್ಜ್ ಕಡಿಮೆ ಆಗಿದ್ಯಾ ಅಥವಾ ಅವ್ರಿಗೆ ಏನಾದ್ರು ತೊಂದರೆ ಆಗಿದ್ಯಾ? ಅಯ್ಯೋ ದೇವ್ರೆ, ಅವ್ರು ರೀಚ್ ಆದ್ರೆ ಇಲ್ವಂತ ಹೇಗ್ ತಿಳ್ಕೊಳ್ಳೋದು? ಈ ಹುಡುಗಿ ಯಾಕೆ ಪದೇ ಪದೇ ಕಾಲ್ ಮಾಡ್ತಾಳೆ? ಹುಡುಗಿ ಕಾಲ್ ಮಾಡೋಷ್ಟು ಅರ್ಜೆಂಟ್ ಕೆಲಸ ಏನಿದೆ? ಛೇ, ಬೇರೆ ಕೆಲಸ ಅಲ್ವಾ? ಅಯ್ಯೋ, ಯಾಕೋ ಸರ್ ನನ್ನ ಫೋನೇ ಕಟ್ ಮಾಡ್ಬಿಟ್ರು. ಇನ್ನೊಂದ್ಸರಿ ಮಾಡ್ತೀನಿ. ಬ್ರೋ, ಎಣ್ಣೆ ರೆಡಿ ಇದೆ, ಕಮ್ ಬಾ. ಓ, ರಾಂಗ್ ನಂಬರ್ ಹುಡುಗಿ. ನೀನ್ ಯಾಕೆ ಕಾಲ್ ಅಟೆಂಡ್ ಮಾಡ್ತಿದ್ಯಾ? ಇಡು ಸುಮ್ನೆ. ಯಾಕ್ ಬ್ರೋ ಟೆನ್ಷನ್? ನನ್ ಇಂಚರಾಜ್ ಯೋರ್ ವೈಟ್ ಆಫ್ ಯೋರ್. ಹೆಲೋ, ಯಾರ್ ಬೇಕಿತ್ತು? ಹೆಲೋ, ನಾನು. ಅವ್ರಿಲ್ವಾ? ಅವ್ರ ಯಾರು? ಅವ್ರಂದ್ರೆ ಅರವಿಂದ ಕಡಗದ ಕೈ ಅವರು. ಆಹಾ ಬ್ರೋ, ಸಿಕ್ಕಾಕೊಂಬಿಟ್ಟಿಯಲ್ಲೋ. ಎಷ್ಟು ಡೀಸೆಂಟ್ ಆಗಿ ಆಡ್ತಿದ್ದೆ ಇವತ್ತು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಬಿಟ್ಟಿದ್ಯಾ. ಹೆಲೋ ಹೇಳಿ, ಏನಾಗ್ಬೇಕಿತ್ತು? ಅಲ್ಲ, ಅವ್ರು ಯಾಕೆ ನನ್ ಫೋನ್ ತೆಗಿತಿಲ್ಲ? ಏನ್ ಪ್ರಾಬ್ಲಮ್? ನಾನಿದ್ದೀನಲ್ಲ, ಅದೇ ಪ್ರಾಬ್ಲಮ್. ಪ್ರೈವಸಿ ಸಿಕ್ತಿಲ್ಲ ಅನ್ಸುತ್ತೆ. ಹಲೋ, ಏನ್ ಹೇಳ್ತಿದ್ದೀರಾ ನೀವು? ನೋಡಿ, ಸ್ವಲ್ಪ ಅರ್ಜೆಂಟ್ ಇದೆ, ಅವ್ರಿದ್ರೆ ಫೋನ್ ಕೊಡ್ತೀರಾ? ಯಾಕೆ ನನ್ನ ಹತ್ರ ಮಾತಾಡೋದಿಲ್ವಾ? ನೋಡಿ, ನಿಮ್ ಹತ್ರ ಮಾತಾಡೋಂತ ವಿಚಾರ ನನ್ನ ಹತ್ರ ಏನು ಇಲ್ಲ. ನಾನು ಅವ್ರ ಹತ್ರ ಸ್ವಲ್ಪ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು, ಬೇಗ ಫೋನ್ ಕೊಡಿ. ಬ್ರದರ್, ಇಂತ ಇನ್ಸಲ್ಟ್ ನನ್ ಲೈಫ್ ಅಲ್ಲೇ ಆಗಿಲ್ಲ. ನಿನ್ನ ಹತ್ರನೇ ಮಾತಾಡ್ಬೇಕಂತೆ, ನನ್ನ ಹತ್ರ ಮಾತಾಡೋ ಅಂತದ್ ಏನು ಇಲ್ವಂತೆ. ಹಲೋ, ಯಾರೀ ಮಾತಾಡ್ತಿರೋದು? ಯಾಕೆ ಹೀಗೆ ಡಿಸ್ಟರ್ಬ್ ಮಾಡ್ತಾ ಇದೀರಾ? ಪದೇ ಪದೇ ಕಾಲ್ ಮಾಡ್ಬಿಡಿ, ಗೊತ್ತಾಯ್ತಾ? ಅಲ್ಲ ಸರ್, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕಿತ್ತು. ರಾಂಗ್ ನಂಬರ್ ಅಂತ ಹೇಳಿದ್ನಲ್ವ, ನಿಮಗೆ ನನ್ನ ಹತ್ರ ಮುಖ್ಯವಾದ ವಿಷಯ ಏನಿರುತ್ತೆ? ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ ಇಡೀ ಫೋನ್. ಅದು ಅದಿತಿ ಮೇಡಮ್ ಬಗ್ಗೆ. ಹೇಳಿದ್ನಲ್ಲ, ಇಡೀ ಫೋನು. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲ ಬಿಡು. ನೀನು ಫೋನ್ದಲ್ಲಿ ಯಾರಿಗೂ ರೇಗ್ತಾ ಇದ್ದಾಗಿತ್ತು? ಓ, ಅದಾ? ರಾಂಗ್ ನಂಬರ್ ಡ್ಯಾಡ್. ರಾಂಗ್ ನಂಬರ್? ಅರವಿಂದ್, ನಿನ್ ಫೋನ್ನಲ್ಲಿ ಅದಿತಿ ಅಂತ ಹೇಳ್ದಾಗಿತ್ತು. ಯಾರಿಗೋ ಕಾಲ್ ಮಾಡಕ್ ಹೋಗಿ ಪ್ರತಿ ಸಲ ನನಗೆ ಕಾಲ್ ಮಾಡುತ್ತಾ ಹುಡುಗಿ. ಅವಳ ವಿಚಾರ ಬಿಡಿ ಡ್ಯಾಡ್, ನೀವ್ ತಿಂಡಿ ತಿಂದು ಮಾತ್ರೆ ತಗೊಂಡ್ರ? ಸುಳ್ಳು ಸುಳ್ಳು ಸುಳ್ಳು. ಪಿಕ್ಕ ಅಣ್ಣ ಒಬ್ಬ ದೊಡ್ಡ ಸುಳ್ಪುರ್ಕ.
ಅವನ್ ಮಾತಾಡ್ತಿದ್ದು ಅವನ್ ಗರ್ಲ್ ಫ್ರೆಂಡ್ ಜೊತೆ. ನಾವೆಲ್ಲ ಇದೀವಲ್ಲ ಗೊತ್ತಾಗ್ಬಾರ್ದು ಅಂತ ಈ ತರ ಕಳ್ಳಾಟ ಆಡ್ತಿದ್ದಾನೆ. ಪಾಕ್ ಸುಳ್ಳು ಹೇಳ್ಬೋದು ಆದ್ರೆ ನನಗ್ ಸುಳ್ಳು ಹೇಳಕ್ ಆಗಲ್ಲ. ಇವತ್ತಂತೂ ನೀನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ಯಾ ಬ್ರೋ. ರಾಂಗ್ ನಂಬರ್ ಹುಡುಗಿ ಅರವಿಂದ್ ಕಡಗದ ಕೈ ಸೂಪರ್ ಜೋಡಿ. ಮಾಡ್ತೀನಿ ನೋಡು. ಒಂದ್ ನಿಮಿಷ ಅರವಿಂದ್, ಅದು ಫೋನ್ ನಲ್ಲಿ ರಾಂಗ್ ನಂಬರ್ ಆದಿತಿ. ನೀವೇನ್ ಡ್ಯಾಡ್, ಅವಳೇನೋ ಹೇಳ್ತಾಳ ಅಂತ. ಎನಿವೇಸ್ ನಂಗೆ ಆಫೀಸಿಗೆ ಲೇಟ್ ಆಗಿದೆ, ಐ ಸೀ ಯು ಲೇಟರ್. ರಾಂಗ್ ನಂಬರ್ ಹಾಗಿದ್ರೆ ನಂಬರ್ ಅರವಿಂದ್ ಸರ್ದಲ್ವಾ? ಅದೇಗ್ ರಾಂಗ್ ನಂಬರ್ ಆಗಕ್ ಸಾಧ್ಯ? ನಾನು ಏನಾದ್ರೂ ಬರ್ಕೋಬೇಕಂದ್ರೆ ತಪ್ಪಾಗಿ ಬರ್ಕೊಂಡ್ಬಿಟ್ನ. ಈಗ ಅದಿತಿ ಮೇಡಮ್ ಜೊತೆ ಹೇಗ್ ಮಾತಾಡೋದು, ಅವ್ರ ಬಗ್ಗೆ ಹೇಗ್ ತಿಳ್ಕೊಳ್ಳೋದು? ಯಾಕ್ ಸರ್ಸು ಬೇಜಾರಲ್ಲಿದ್ಯಾ? ಬೇಜಾರಾಗಕ್ ಅವಕಾಶ ಆದ್ರೂ ಇದ್ಯಾ ಅಕ್ಕ? ಯಾಕೆ ಹಾಗನ್ಕೋತಿಯಾ? ಹುಡ್ಗನ್ ಕಡೆಯವರು ನೀನ್ ಇಷ್ಟಪಟ್ಟಂಗಿತ್ತು, ನಿನ್ನ ಆಲೋಚನೆಗಳನ್ನ ಅವ್ರು ಒಪ್ಕೊಂಡ್ರಲ್ವಾ? ಆ ಕ್ಷಣಕ್ಕೆ ಎಲ್ಲಾನು ಸರಿಗಿರುತ್ತೆ. ಆದ್ರೆ ಮದ್ವೆ ಅನ್ನೋದು 2 ಗಂಟೆಗೆ ಮುಗಿಯೋ ಕತೆ ಅಲ್ಲ ಅಲ್ವಾ? ಜೀವನ ಪೂರ್ತಿ ಬರೋ ಏರುಪೇರುಗಳನ್ನ ಎದುರಿಸ್ಬೇಕು. ನಿನಗಿಂತ ಅನುಭವ ಬೇಕೇನೆ. ಮದ್ವೆ ಆದ್ಮೇಲೆ ಏನೇನು ಹೇಗೆ ಬದ್ಲಾಗುತ್ತೋ ಏನೋ. ಅದು ನಿಜ, ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಆಗೋಯ್ತು. ನಾಳೆ ನೀನ್ ನಿಶ್ಚಿತಾರ್ಥದ ಗುರುತ್ ನೋಡ್ಬೇಕು. ಕಣ್ಮುಚ್ಚಿ ಕಣ್ ತೆಗೆಯೋ ಅಷ್ಟರಲ್ಲಿ ಸಂಬಂಧನೇ ಕೂಡ ಬಂತು. ನೀನ್ ಅಂತರಾಳದಲ್ಲಿ ಇರೋ ನಿರ್ಧಾರನ ಕೆದಕ್ ನೋಡ್ಕೊ, ಅದೇನ್ ಹೇಳುತ್ತೆ ಹಾಗೆ ಮಾಡು. ನನ್ಗೇನು ಗೊತ್ತಾಗ್ತಿಲ್ಲ ಅಕ್ಕ, ಅಟ್ಲೀಸ್ಟ್ ಅದಿತಿ ಮೇಡಮ್ ಹತ್ರ ಮಾತಾಡಿ ಅವ್ರ ಅಡ್ವೈಸ್ ತಗೊಳ್ಳೋಣ ಅಂತ ಅನ್ಕೊಂಡೆ. ಈಗ ಅವ್ರ ಫೋನು ಸ್ವಿಚ್ ಆಫ್ ಬರ್ತಿದೆ. ಈಗ ಏನ್ ಮಾಡ್ಬೇಕು ಅಂತಿದ್ಯಾ ಸರ್ತು? ಓದ್ಬೇಕು ಅಕ್ಕ, ನಾನ್ ತುಂಬಾ ಓದ್ಬೇಕು. ಹುಡ್ಗ ಅರ್ಥ ಮಾಡ್ಕೊಳ್ಳೋ ತರ ಇದ್ದಾನೆ, ಕೇಳ್ ನೋಡು. ಮದ್ವೆ ಆದ್ಮೇಲೆ ಓದಿಸ್ತೀರಾ ಅಂತ. ನಾಳೆ ಇಷ್ಟೊತ್ತಿಗೆ ನನ್ ಹಣೆ ಬರಾನೆ ಬರ್ತಾಗಿರುತ್ತೆ. ಆಮೇಲೆ ಏನ್ ಕೇಳಿ ಏನ್ ಪ್ರಯೋಜನ ಹೇಳು? ಇದು ಆ ಹುಡ್ಗನ್ ಫೋನ್ ನಂಬರ್. ನಾಳೆ ಅವ್ರಿಗೂ ಕಾದ್ ಕೂತ್ಕೋಬೇಡ, ಫೋನ್ ಮಾಡಿ ಮಾತಾಡ್ಕೊಂಡು ಒಂದು ಕ್ಲಾರಿಟಿಗ್ ಬಾ. ನಂಗೆ ಗೊತ್ತಿತ್ತು ನೀವು ಕಾಲ್ ಮಾಡ್ತೀರಾ ಅಂತ. ನಾನು ನಿಮ್ಮ ಹತ್ರ ಏನೋ ಮಾತಾಡ್ಬೇಕಿತ್ತು. ಏನ್ ಬೇಕಾದ್ರೂ ಮಾತಾಡಿ, ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ನಾನು ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಮದ್ವೆ ಆದ್ಮೇಲೆ ನನ್ನ ಮೇಲೆ ಜವಾಬ್ದಾರಿ ಹೆಚ್ಚಾಗುತ್ತೆ. ಮದ್ವೆ ಆದ್ಮೇಲೂ ನನ್ನ ಓದಕ್ ಬಿಡ್ತೀರಾ?